ಸೊ ಇದು ನಮ್ಮ ಏರಿಯಾ, ಇದು ನಮ್ಮ ಮನೆ. ಸೊ ನಮ್ಮ ಮನೆ ಮುಂದೆ ಮೂರು ಪಾರ್ಕ್ ಇದ್ದಾವೆ, ಒಂದು ಎರಡು, ಅಲ್ಲೊಂದು ಸ್ವಲ್ಪ ಮುಂದೆ ಕಾಣಿಸ್ತಿದ್ದು, ನಿಮಗೆ ಕಾಣಿಸ್ತಿಲ್ಲ, ಮೂರು ಪಾರ್ಕ್ ಇದ್ದಾವೆ. ಸೊ ಇದು ನಮ್ಮ ಮನೆ. ಸೊ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಮನೇಲಿ ಡೈಲಿ ರಂಗೋಲಿ ಯಾಕೆ ಹಾಕ್ತಾರೆ, ಸುಶ್ಮಿತಾ ಅವ್ರು ಪೂಜೆ ಮಾಡ್ತಿದ್ದಾರೆ ಬೆಳಗ್ಗೆ ಆದರೆ ನಮ್ಮ ಮನೇಲಿ ಪೂಜೆ. ಇದನ್ನ ಮಾಡಿ ಯಾವಾಗ ಇಲ್ಲಿಂತಿರುತ್ತೆ ಆಡಿ ಹಚ್ಬಿಟ್ಟು ನಿಲ್ಸ್ಬಿಡ್ತೀನಿ. ಇದು ಸುಶ್ಮಿತನ ಕಾರ್ ನಾನು. ಸೊ ಇದು ವೆಸ್ಪಾ, ಇದು ನಮ್ಮದು ಆರ್ ಎಕ್ಸು. ನನ್ನ ಸೈಕಲಲ್ಲೇ ಇದು ನಮ್ಮ ಮನೆ ಕಾಂಪೌಂಡ್, ಇದೆಲ್ಲ ತುಳಸಿ ಗಿಡ. ಓಕೆ, ಇದು ನನ್ನ ಸೈಕಲ್. ಮನೆಯಲ್ಲಿ ಯಾವ್ಯಾವ ದೇವ್ರ ಫೋಟೋಗಳಿದ್ದಾವೆ ಅಂತ ನೀವು ಯಾರ ಕೇಳ್ತಿದ್ರು, ಮನೇಲಿ ಯಾವ್ಯಾವ ದೇವ್ರ ಫೋಟೋಗಳಿದ್ದಾವೆ ಅಂತ. ಸೊ ಫಸ್ಟು ಲಕ್ಷ್ಮಿ, ಗಣೇಶ, ರಾಘವೇಂದ್ರ ಸ್ವಾಮಿ. ಸೊ ಇದು ಆಂಜನೇಯ, ಇದು ಎರಗಟ್ಟಿ ಬೀರಪ್ಪ ಅಂತ ನಮ್ಮ ಮನೆ ದೇವರು, ಧಾರವಾಡದ ಹತ್ರ ಬರುತ್ತದು. ಸೊ ಆಮೇಲೆ ಇಲ್ಲಿ ಯಮ್ನೂರಪ್ಪ ಅಂತ, ಸೊ ಇದು ಹುಬ್ಳಿ ಹತ್ರ ಬರುತ್ತೆ, ನನ್ನ ಊರ್ಗುಂದ ಹತ್ರ ಗೊತ್ತಿರೋದು ಯಮ್ನೂರು ಅಂತ. ಸೊ ಲಕ್ಷ್ಮಿ, ತಿರುಪತಿ, ಮತ್ತು ಇದು ಬಂದ್ಬಿಟ್ಟು ಚಾಮುಂಡೇಶ್ವರಿ, ಕನಕದಾಸ, ಹುಲಿಗಮ್ಮ, ಬಸವಣ್ಣ, ನಾವೆಲ್ಲ ಜಾತಿನೂ ಪ್ರೀತಿಸ್ತೀವಿ. ಪೂಜೆ ಮಾಡ್ತಿದ್ದಲ್ಲ ಅದಕ್ಕೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ತುಂಬ ಚೆನ್ನಾಗಿ ಕೇಳ್ತಿದ್ವಿ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತೇಳಿ. ಇಷ್ಟು ಸಿಂಪಲ್ ಆಗಿ ನೋಡಿ, ಇದು 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 ಅಂತದ್ದು. ಸೊ ನಾವು ಹೆಣ್ಮಕ್ಳಲ್ವ, ಸ್ವಲ್ಪ ಡೀಪ್ ಆಗಿ ಇರ್ತೀವಿ. ಸೊ ನಾನೇ ಇವಾಗ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಎಲ್ಲರಿಗೂ ಬನ್ನಿ ತೋರಿಸ್ತೀನಿ. ಏನು ನೋಡಿ, ಇದು ಅಲ್ಲಿರೋದು ಸೈಕಲ್. ಸೊ ಇವಾಗ ಸೇಲ್ ಇಟ್ಟಿದ್ದೀನಿ, ನಾನು ಯಾಕೆ ಮಾಡಲಿ ಸೇಲ್ಗೆ. ಸೊ ಇದು ಗೇರ್ ಸೈಕಲ್. ಸೊ ಈ ಸೈಕಲ್ ನೋಡಿದಾಗೆಲ್ಲ ನನ್ಗೆ ಏನು ನೆನಪಾಗುತ್ತೆ, ಗೇರ್ ಅಲ್ಲ, ಇದು ಎಲೆಕ್ಟ್ರಿಕ್. ಇದು ಎಲೆಕ್ಟ್ರಿಕ್ ಸೈಕಲ್ ಓಕೆ, ಅಂದ್ರೆ ಇದು ಗೇರ್ ಹಾಕ್ಬೋದಾನೆ? ಹಾ, ಗೇರ್ ಹಾಕ್ಬೋದು. ಮತ್ತೆ ಅದಕ್ಕೆ ಅನ್ನುತ್ತೆ ಏನ್ ಗೊತ್ತಾ, ಒಂದ್ಸಲ ನಾನು ಕೇರಳಕ್ಕೆ ಹೋಗಿದ್ವಿ, ಅಲ್ಲಿ ನಾನು ಯಾವತ್ತು ನಾರ್ಮಲ್ ಸೈಕಲ್ ಓಡಿಸ್ತೀನಿ, ಗೇರ್ ಸೈಕಲ್ ಎಲ್ಲ ಓಡಿಸಿಲ್ಲ. ಸೊ ಅದನ್ನೊಂದ್ಸಲ ಹಿಂಗ್ ಹೊಡೆದಿದ್ದಕ್ಕೆ ಟೈರ್ನಿಂದ ಹಿಂಗ್ ಬಿಳಿಸ್ಬಿಟ್ಟಿದ್ದೀರಲ್ಲ, ಆವಾಗಿಂದ ಈ ಸೈಕಲ್ ನೋಡಿದ್ರೆ ಭಯ ಆಗುತ್ತೆ. ಸೊ ಅಷ್ಟೇ. ಆ್ಯಂಡ್ ಇದು ನನ್ನ ಫೇವ್ರೇಟ್ ಚೇರ್, ನಾನು ಇರಿ ಇದನ್ನು ತೋರಿಸ್ತೀನಿ. ಇದು ಯುಕ್ತನ್ಗೆ ತಂದಿರೋದು, ಈ ಚನ್ನಪಟ್ಟಣದಿಂದ. ಅವಳು ಜಾಸ್ತಿ ಆಡಲ್ಲ, ಅವಳಿಗೆ ಕಾಲು ಚುಚ್ಚ ಕಾಲು ಚುಚ್ಚ ಅಂತಾಳೆ. ಹಾಂ, ಇದನ್ನು ನಮಗೆ ಮೋಚ್ ಕಡೆಯಿಂದ ಕೊಟ್ಟಿದ್ರು. ಸೊ ನಮಗೆ ಬೋರ್ ಹೊಡೆದಾಗ ಮೊಬೈಲ್ ಹಿಡ್ಕೊಂಡು ಇಲ್ಲಿ ಕುತ್ಕೊಂಡಿರ್ತೀನಿ ಇದನ್ನು ಹಾಕ್ಕೊಂಡು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ರೆಟ್ರೋ ಫೀಲ್, ಹಿಂಗೇನಾವು ಚೆನ್ನಾಗಿದೆ ಅಲ್ಲ. ಸೊ ಹೀಗೆ. ಆ್ಯಂಡ್ ಇಲ್ಲಿ ನಿನ್ನೆ ಎಲ್ಲ ಅಲ್ಲೂರಾಗು ಶೂನ ಒಗ್ದಿಟ್ಟಿರೋದು, ಇದೆಲ್ಲ ನನ್ನ ಸ್ಲಿಪ್ಪರ್ಸ್. ನನ್ನ ಸ್ಲಿಪ್ಪರ್ ಕಲೆಕ್ಷನ್ ಕೂಡ ಒಂದ್ಸಲ ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ಇದು ನಮ್ಮ ಬಾಲ್ಕನಿ. ಆ್ಯಂಡ್ ಇಲ್ಲಿ ನೋಡಿ ಫ್ಲೈಯಿಂಗ್ ಹ್ಯಾಂಗರ್ಸ್ ಬೇಡ, ನಮ್ಮದು ಬಟ್ಟೆ ಒಗೆದು ಒಣಗಕ್ಕೆ ಈ ಥರ ಮಾಡಿಸ್ಕೊಂಡಿದ್ದೀವಿ. ಸೊ ಇಲ್ಲ ಬಟ್ಟೆ ಒಗೆದ್ಬಿಟ್ಟು ನಿಮ್ಗೆ ಸಿಗಿಸ್ಬಿಡೋದು ಸಿಕ್ಸ್ತಾಗ. ಸೊ ಸ್ಮಾರ್ಟಾಗಿ ಮಾಡ್ಕೊಂಡಿದ್ವಿ, ಚೆನ್ನಾಗಿದೆಯಾ? ಆ್ಯಂಡ್ ಬನ್ನಿ ಈಗ ಒಳಗಡೆ ನಮ್ಮ ಅಡುಗೆ ಮನೆ ತೋರಿಸ್ತೀವಿ. ಆ್ಯಸ್ ಯೂಶ್ವಲ್ ನೀವು ಎಲ್ಲ ವೀಡಿಯೋದಲ್ಲೂ ನಮ್ಮ ಅಡುಗೆ ಮನೆ ನೋಡೇ ಇರ್ತೀರ. ಸೊ ನಾನು ಜಾಸ್ತಿ ಲೈಫಲ್ಲಿ ನನ್ನ ಮದುವೆ ಆದಾಗಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಜಾಗ ಅಂದರೆ ಅಡುಗೆ ಮನೆ ಆಗಿಬಿಟ್ಟಿದೆ. ಸೊ ಇವತ್ತು ಬೆಳಗ್ಗೆ ನಾನು ಟೊಮೆಟೊ ಬಾತ್ ಮಾಡಿದ್ದೆ. ನಾನು ಪಿಂಕಿ ಇದ್ದೆ ತಿಂದಿರೋದಕ್ಕೆ, ಇನ್ನಿಷ್ಟೊಂದು ಇಟ್ಟಿದೆ. ಆ್ಯಂಡ್ ರಘು ಪಾಪ ಒಬ್ಬನೇ ಇರ್ತಾನೆ, ಸಾರೆಲ್ಲ ಮಾಡ್ಕೊಳಕ್ ಬರಲ್ಲ ಅಂದ್ಬಿಟ್ಟು ರಸಮ್ನ ಇಷ್ಟು ಮಾಡಿ ಇಟ್ಬಿಟ್ಟಿದ್ದೀನಿ. ಒಬ್ಬನೇ ಇರ್ತಾನಂದ್ರೆ ನೀವು ಊರಿಗೆ ಹೋಗ್ತಿದ್ರಿ ಅಂತ ಹೇಳ, ಟ್ರಿಪ್ ಹೋಗ್ತಿದ್ದೀರಪ್ಪ ಆಫ್ಟರ್ ಅ ಲಾಂಗ್ ಟೈಮ್. ಉಚ್ಚಿರ್ದಂಗೆ ಆಗ್ಬಿಡ್ತು ನನ್ನ ಮನೇಲೇ ಇದು ಇದು ಇದು. ಈಗ ಟ್ರಿಪ್ ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡಿ ಇಲ್ಲಿ ಕೆಂಚಿ ಕರ್ಕಿ ಹೊಸ ಫ್ಯಾಮಿಲಿ ಮೆಂಬರ್ಸು, ಫಿಶ್ಶು ಕ್ಯೂಟ್ ಆಗಿದೆ. ಸೊ ಅಲ್ಲೂ ಫಿಶ್ ಫುಡ್ ಹಾಕು ಓಕೆ ನಾ ಮದುವೆ. ಆ್ಯಂಡ್ ಇದು ನಮ್ಮ ಮನೆ ಫ್ರಿಡ್ಜ್ ಓಕೆನಾ, ಅಷ್ಟೇ. ಸೊ ಇದು ನಮ್ಮ ಅಡುಗೆ ಮನೆ. ಆ್ಯಂಡ್ ಬಾತ್ರೂಮು, ಬಾತ್ರೂಮಲ್ಲಿ ಪಿಂಕಿ ಸ್ನಾನ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿನ್ನೆ ಎಲ್ಲ ಬಟ್ಟೆ ಒಗ್ದು ನೋಡಿ
ಎಲ್ಲ ಹಿಂಗೆ ಹಾಕಿದ್ರು, ನೀನು ಮಡ್ಚಿಕ್ಬೇಕು, ಇದೆಲ್ಲ ಅಲ್ಲು ರಘು ಬಟ್ಟೆ, ಇದೆಲ್ಲ ಕೈಯಲ್ಲೇ ಉಗಿದ್ರು, ಬಟ್ ನಾನೆಲ್ಲ ಪಿಂಕಿ ಹೋಗಿದ್ದು. ಆ್ಯಂಡ್ ಇದು ಒಂಥರ ನಮ್ಮನೆ ಪಾಸಿಟಿವ್ ವೈಬ್ ಇದು, ನನಗಂತೂ ತುಂಬ ಇಷ್ಟವಾದ ಪ್ಲೇಸು. ನನಗೇನು ಗೊತ್ತಿಲ್ಲ, ಪೂಜೆ ಮಾಡಲಿಲ್ಲ ಅಂದರೆ ಒಂಥರ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಬಟ್ ನನ್ನ ಮಗಳಿರೋದ್ರಿಂದ ಸ್ವಲ್ಪ ಪೂಜೆ ಮಾಡಿದ್ವಿ, ಮನೆಗೆ ಬಂದಾಗಿನ ಪೂಜೆ ಸ್ವಲ್ಪ ಅವಾಯ್ಡ್ ಆಗಿದೆ, ಬಟ್ ಮಾಡಿದಾಗ ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ. ಆ್ಯಂಡ್ ಇದೆಲ್ಲ ನಮ್ಮ ಆಯುಧಗಳು. ಸೊ ನಮ್ಮ ಆಯುಧಗಳು ಇದು ರಿಂಗ್ ಲೈಟು, ಇದು ಮುಂದೆಗಳದು ಹಿಂಗೆ ಬಿದ್ದು ಹೊಟ್ಟೋಗ್ಬಿಟ್ಟಿದೆ. ಆ್ಯಂಡ್ ಇದು ಫೋನ್ ಸ್ಟ್ಯಾಂಡು, ಇದು ಕ್ಯಾಮ್ರಾ ಸ್ಟ್ಯಾಂಡು, ಇದು ಎಲ್ ಸಿ ಫ್ಯಾನ್, ಇದರಲ್ಲಿ ಕಲರ್ ಕಲರ್ ಲೈಟ್ಸ್ ಬರುತ್ತೆ. ಆ್ಯಂಡ್ ಇವನ್ ಇಲ್ಲೊಂದು ಗುಹೆ ಇದೆ, ಗುಹೆ ತೋರಿಸ್ತೀನಿ. ಈ ಗುಹೆಯಲ್ಲಿ ಆ್ಯಕ್ಚುಲಿ ಇದನ್ನು ನಮಗೆ ಸ್ಟೋರ್ ರೂಮ್ ಥರ ಕೊಟ್ಟಿದ್ರು, ನಾವು ಈ ಸ್ಟೋರ್ ರೂಮ್ನೇ ವಾರ್ಡ್ರೋಬ್ ಮಾಡ್ಕೊಂಡ್ಬಿಟ್ಟಿದ್ವಿ. ಯಾಕಂದರೆ ನಮಗೆ ಎಲ್ಲರಿಗೂ ಎಲ್ಲರದ್ದು ಬಟ್ಟೆಗಳು ಜಾಸ್ತಿ, ಸೊ ಬಟ್ಟೆಗಳ ಜಾಗ ಇಲ್ಲ ಅಂದ್ಬಿಟ್ಟು ನೋಡಿ ಇಲ್ಲಿ ನೋಡಿ ಎಲ್ಲ ಮೂಟೆ ಮೂಟೆ ಕಟ್ಟಿಟ್ಟಿದ್ದೀನಿ. ಈಗ ಹೆಂಗೆ ಬಟ್ಟೆಗಳನ್ನ ಮೂಟೆ ಮೂಟೆ ಕಟ್ಟಿದ್ದೀನಿ, ಸೂಟ್ ಕೇಸಲ್ಲೂ ಇಟ್ಟು ಮೂಟೆಲ್ಲೂ ಇಟ್ಟು ಬಟ್ಟೆಗಳು ಹೆವಿ ಆಗೋಗ್ಬಿಟ್ಟಿದೆ. ದಾನ ಮಾಡು, ದಾನ ಮಾಡು ಬಟ್ಟೆಗಳನ್ನ. ಮಾಡ್ತೀನಿ. ಯಾಕೆ ನಿನ್ ತಂಗಿ, ನನ್ ತಂಗಿ, ನಿನ್ ತಂಗಿರು ಇಬ್ಬರಿದ್ದಾರೆ, ನನ್ ತಂಗಿ ಇದ್ರೆ ಅವ್ರಿಗೆಲ್ಲ ಮದ್ವೆ ಆದ್ಮೇಲೆ ಬಟ್ಟೆಗಳು ಕೊಟ್ಟು ಕಳ್ಸೋದ್ಬೇಡವಲ್ಲ, ನಂದೇ ಫುಲ್ಲು ಎಂಜಾಯ್ ಮಾಡಿ ಅಂತ. ಇದು ನನ್ನ ಫೇವ್ರೆಟ್ ಬೆಡ್ರೂಮ್, ನನ್ನ ಬೆಡ್ರೂಮ್, ನಮ್ಮ ಬೆಡ್ರೂಮ್. ಇದೆಲ್ಲ ಏನಕ್ಕೆ ಇಲ್ಲಿ ಇಟ್ಟಿದ್ದೀನಿ ಅಂದರೆ ಕುಕ್ಕು ಮಲ್ಸ್ಕೊತೀನಲ್ಲ, ಅವಳು ಗೋಡೆ ತಲೆ ಹೊಡ್ಕೊತಾಳೆ ಜಾಸ್ತಿ. ಆಮೇಲೆ ಇಲ್ಲಿ ಒಂಚೂರು ಅದಿರೋದ್ರಿಂದ ಗ್ಯಾಪ್ ಆಗುತ್ತೆ, ಅವಳು ಕಾಲೆಲ್ಲ ಹೋಗ್ಬಿಡುತ್ತೆ ಅಂತೇಳಿ ಫುಲ್ ದಿಂಬಳಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲೇನು ಗೊತ್ತಾ, ನಾನು ಕುಕ್ಕು ಇಬ್ಬರೆ ಮಲಗೋದು, ಯಾಕಂದರೆ ಅವಳು ಫುಲ್ಲು ರೊಟೇಟ್ ಆಗ್ತಿರ್ತಾಳೆ, ಅಲ್ಲೂ ರಘು ಕೆಳಗಡೆ ಹಾಸ್ಕೊಟ್ಬಿಟ್ಟು ಮಲಗಿಸ್ಬಿಡ್ತೀವಿ. ಆ್ಯಂಡ್ ಇಲ್ಲಿ ಈ ರೂಮಲ್ಲೆಲ್ಲ ನನ್ನ ಬಟ್ಟೆ ಯಾವುದೂ ಇಲ್ಲ, ಇದೆಲ್ಲ ಅಲ್ಲು ರಘುದು ಬಟ್ಟೆಗಳು, ಅವ್ನು ನೋಡಿದ್ರಲ್ಲ ವಾರ್ಡ್ರೋಬ್ದು ಲಾಗ್ ಸೊ ಅದರಲ್ಲಿ. ಆ್ಯಂಡ್ ಇಲ್ಲಿ ಎಲ್ಲ ರಘುದೇ ಬಟ್ಟೆಗಳಿರೋದು. ಆ್ಯಂಡ್ ಇದು ಅಷ್ಟೇ, ಇದು ಒಂಥರ ನಮ್ಮ ಫೇವ್ರೆಟ್ ಸ್ಪಾಟ್. ಸೊ ಇಲ್ಲಿ ಹಿಂಗೆ ಕುದ್ಕೊಂಡು ಈ ಮೊಬೈಲ್ಗೆ ಚಾರ್ಜ್ ಇಟ್ಕೊಂಡು ಹಿಂಗೆ ಕುದ್ಕೊಂಡ್ಬಿಡ್ತಾರೆ ಅಲ್ಲು ರಘು ಅಷ್ಟೇ. ಅಲ್ಲು ಅಲ್ಲು ತಿನ್ನು ಬಾ, ಹಾಂ ಎಲ್ಲದಕ್ಕೂ ಹಾಂ ಹಾಂ ಅಂತಾನಷ್ಟೇ, ಯಾವುದು ಕಿವಿಗೆ ಹಾಕೊಳ್ಳಲ್ಲ ಅಷ್ಟೇ. ಆ್ಯಂಡ್ ಇದು ನಮ್ಮನೆ ಡ್ರೆಸ್ಸಿಂಗ್ ಟೇಬಲ್ ಅಷ್ಟೆ. ಆಮೇಲೆ ಬನ್ನಿ ಇನ್ನೊಂದು ರೂಮ್ ತೋರಿಸಿ. ಸೊ ಇದು ಡೈನಿಂಗ್ ಹಾಲು. ಇಲ್ಲಿ ಆ್ಯಕ್ಚುಲಿ ಊಟ ನಾವು ಯೂಶ್ವಲಿ ಏನು ಗೊತ್ತಾ, ಅಲ್ಲೇ ಕುತ್ಕೊಂಡು ಎಲ್ಲ ಸುತ್ತ ಕುತ್ಕೊಂಡು ಊಟ ಮಾಡ್ತೀವಿ, ಟೇಬಲ್ ತಂದು ಇಟ್ಕೊಂಡಿಲ್ಲ, ಇಷ್ಟನೂ ಇಲ್ಲ ಟೇಬಲ್ ಇಟ್ಕೊಳ್ಳೋಕ್ಕೆ. ಸೊ ಇದೆ ಇದು ನಮ್ಮ ಡೈನಿಂಗ್ ಹಾಲ್ ಆಯಿತಾ. ಇದು ಇದೊಂಥರ ಇವು ಪಿಂಕಿ ಮತ್ತು ಕುಕ್ಕು ಯೂಸ್ ಮಾಡೋ ರೂಮ್. ಸೊ ಈ ವಾರ್ಡ್ರೋಬಲ್ಲೆಲ್ಲ ನನ್ನ ಬಟ್ಟೆಗಳಿದ್ದಾವೆ, ಆ್ಯಂಡ್ ನನ್ನ ಮೇಕಪ್ದು, ನನ್ನ ಜ್ಯುವೆಲ್ಲರ್ಸ್ ಎಲ್ಲ. ಸೊ ಅದನ್ನು ಕೂಡ ಒಂದು ವ್ಲಾಗ್ ಮಾಡ್ತೀನಿ, ತುಂಬ ಜನ ಕೇಳ್ತಿದ್ರಿ ನಿಮ್ಮದು ಕಲೆಕ್ಷನ್ಸ್ಗಳನ್ನ ತೋರಿಸಿ ಅಂತೇಳಿ. ಆ್ಯಂಡ್ ಇದು ನೋಡಿ ನಮ್ಮ ಕುಕ್ಕುದು ಹೈ ಚೇರ್, ಈಗ ರೀಸೆಂಟಾಗಿ ಅವಳಿಗೆ ಕೊಲಾಬ್ರೇಷನ್ ಬಂದಿತ್ತಿದ್ದು. ಸೊ ತುಂಬ ಚೆನ್ನಾಗಿದೆ, ಇದಿಲ್ಲ ಏನು ಇಷ್ಟೆಲ್ಲ ಪ್ಯಾಕ್ ಮಾಡಿಬಿಟ್ರಿ? ಈ ಟೈಮಲ್ಲಿ ಚಳಿಗೆ ತಡ್ಕೊಳಕ್ಕೆ ಆಯ್ತಲ್ಲ, ಬಟ್ ಬಿಸಿಲುಗಾಲದಲ್ಲಿ ತುಂಬಾ ಯೂಸ್ ಆಗುತ್ತೆ, ಯಾಕಂದ್ರೆ ಇದು ಇಂಡಿಪೆಂಡೆಂಟ್ ಹೌಸ್ ಅಲ್ವಾ, ಮೇಲ್ ಸಕ್ಕತ್ತಾಗಿ ಕಾದಿರುತ್ತೆ. ಸೊ ಬಿಸಿಲು ಟೈಮಲ್ಲಿ ಯೂಸ್ ಆಗುತ್ತೆ, ಅದಕ್ಕೆ ಬಿಸಿಲುಗಾಲದಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನಮ್ಮ ಮದುವೆ ಆಲ್ಬಮ್ ಮತ್ತೆ ನಾಮಕರಣದ ಆಲ್ಬಮ್ ಇದೆ, ಇದನ್ನ ಇನ್ನೊಂದು ದಿನ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಸ್, ಇದು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಕೊಡೋಕ್ಕೆ. ಇದೆಲ್ಲ ಹಾಸಿಗೆ, ಎಕ್ಸ್ಟ್ರಾ ಹಾಸಿಗೆಗಳು ನೋಡಿ, ನಮ್ಮ ಮಗಳು ಬರ್ಕ ಹೋಗ್ತಾವೆ. ಇದು ಹೇಗಿದೆ, ಇದನ್ನು ತೋರಿಸ್ತೀನಿ ಆಲ್ರೆಡಿ. ಸೊ ಇದು ನಮ್ಮದು ಕೊಲಾಬ್ರೇಷನ್ ಬಂದಿದ್ದು. ಆ್ಯಂಡ್ ನಮ್ಮನೆ ಒಂಥರ ನಿಮಗೆ ಮಿನಿ ಕೊಲಾಬ್ರೇಷನ್ ಥರ ಕಾಣಿಸುತ್ತೆ, ಎಲ್ಲಿ ನೋಡಿದ್ರು ಕಸ್ಟಮೈಸ್ ಪ್ರಾಡಕ್ಟ್, ಎಲ್ಲಿದ್ರು ನಾನು ಇದು ನಾನು ಇದು ನಾನು ಇದು ನನ್ನ ಫೇವ್ರೆಟ್ ಟಿವಿ. ನಾನು ನನ್ನ ಮಗಳು ರಘು ಅವ್ರನ್ನೆಲ್ಲ ಬಿಟ್ಟರೆ ಜಾಸ್ತಿ ಇಷ್ಟಪಡೋ ಟಿವಿನೇ ನನಗೆ, ಮೊಬೈಲ್ ನೋಡೋದಕ್ಕಿಂತ ಟಿವಿ ನೋಡೋ ಹುಚ್ಚು ಜಾಸ್ತಿ ನನಗೆ. ಇವಂಗೆ ಹೇಳ್ತೀನಿ, ಪ್ಲೀಸ್ ಕೇಬಲ್ ಹಾಕ್ಸ್ಕೊಡು ಅಂದರೆ, ಲೈಕ್ ಡಿ ಟಿ ಎಚ್ ಏನಾದ್ರು ಇದೆಯಲ್ಲ ಸನ್ ಡೈರೆಕ್ಟ್ ಅಂಥವು ಇಂಥವು ಹಾಕ್ಸ್ಕೊಡೋ ಅಲ್ಲು. ನನಗೆ ಅಡ್ವರ್ಟೈಸ್ಮೆಂಟ್ ಇರಬೇಕು, ಅವಾಗವಾಗ ಬ್ರೇಕ್ ಇರಬೇಕು. ಇವನು ಇದರಲ್ಲಿ ಬರೀ ಇಂಟರ್ನೆಟ್ ಹಾಕ್ಸ್ಬಿಟ್ಟು ಬಿಟ್ಬಿಟ್ಟಿದ್ದಾನೆ. ಸೊ ಈ ಪ್ರೈಮು ಅಂಥವಂತ ನೋಡ್ತೀವಿ, ಅದು ನಾನ್ ಸ್ಟಾಪ್ ಗೊತ್ತಲ್ಲ. ಬಟ್ ನಾನು ಕೇಳೋದು ಅಲ್ಲು ಪ್ಲೀಸ್ ಈ ಸಲ ಹಾಕ್ಸ್ಕೊಡು ಚಿನ್ನ. ಆ್ಯಂಡ್ ಇದು ಕೂಡ ನನ್ನ ಮಗಳದು ಫೋಟೋ, ಚೆನ್ನಾಗಿದ್ದಾಳಲ್ಲ, ಕ್ಯೂಟಾಗಿದ್ದಾಳೆ. ಇದು ಅವಳಿಗೆ 6 ಮಂತ್ಸ್ ಇದ್ದಾಗ ಫೋಟೋ ಶೂಟ್ ಮಾಡಿಸಿದ್ದು.
ಅಂಡ್ ಇದು ಅವಳು ಹುಟ್ಟಿದಾಗ ಇದು ತೋರಿಸು ನೋಡಿ, ಅವಳು ಪುಟ್ ಪುಟ್ಟ ಕೈ ಪುಟ್ ಪುಟ್ಟ ಕಾಲು, ಅವಳಿಗೆ ಹುಟ್ಟಿದಾಗ ಮಾಡಿಸಿದ್ದು ಫೋಟೋಶೂಟು. ಆ್ಯಂಡ್ ಇದು ಕೂಡ ಒಂದು ಕಸ್ಟಮೈಸ್ ಪ್ರಾಡಕ್ಟ್. ಸೊ ನೋಡ್ತಾ ಇದ್ರಲ್ಲ, ಇದು ವುಡ್ಡಲ್ಲಿ ಮಾಡಿರುವಂತಹ ಒಂದು ನಮ್ಮ ಫೋಟೋ. ಇದು ತುಂಬ ಜನ ಮನೆಗೆ ಬಂದವರೆಲ್ಲ ಹೇಳ್ತಾರೆ ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸ್ಪೀಕರು, ಹಾಂ ಅಷ್ಟೇ ಅಷ್ಟೇ. ಆಮೇಲೆ ಆ್ಯಸ್ ಯೂಶಲ್ ನಮ್ಮ ಅಪ್ಪು ಬಾಸ್. ಸೊ ಏನು ನಮ್ಮ ಮನೆಗೆ ಒಂಥರ ಈ ಎಂಟ್ರಿ ಆದ ತಕ್ಷಣ ಅವ್ರ ಮುಖ ನೋಡಿದ್ರೆ ಒಂಥರ ಕಲೆ. ಸೊ ಇದಿಷ್ಟೇ. ಆ್ಯಂಡ್ ಇದು ನಮ್ಮ ಸೋಫಾ ಜಾಸ್ತಿ ಇಲ್ಲಿ ನೋಡ್ಬೇಕು ಇಲ್ಲೇ. ಯಾಕೆ ತಗೊಂಡ್ರಿ ಗೊತ್ತಾ, ಇದು ನನ್ನ ಫ್ರೆಂಡ್ ಕೆಆರ್ಪುರಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಈ ಸೋಫಾ ಬಂದ್ಬಿಟ್ಟು ಯುಕ್ತ ಬೆಳೆಯೋವರೆಗೂ, ಆಮೇಲೆ ನಮ್ಮ ಮನೇಲಿ ಸನ್ನಿ ಇತ್ತಾವಲ್ಲ ಅವಾಗ, ಸೊ ಈ ಸೋಫಾಗಳು ಹತ್ತಿ ಎಲ್ಲ ಹಾಳು ಮಾಡ್ಬಿಡ್ತು. ಸೋಫಾ ಹತ್ತಿ 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 ಉಚ್ಚ ಅದನ್ನೆಲ್ಲ ಮಾಡ್ತಿತ್ತು ಸನ್ನಿ. ಸೊ ಅದಕ್ಕೆ ಅದಕ್ಕೆ ಸುಮ್ಮನೆ ಯಾವ ಸೋಫಾಗಳು ತಂದು ಹಾಳು ಮಾಡೋಕ್ಕಿಂತನೂ ತುಂಬ ನೋಡಿ ನೋಡೋಕ್ಕೂ ಚೆನ್ನಾಗಿದೆ. ಈಗ ಬರೀ 6,000 ರೂಪಾಯಿ ಮಾತ್ರ ಸೋಫಾ, ಬರೀ 6,000 ಅಷ್ಟೇ. ನೀವೇನಾದ್ರು ಸುಮ್ಮನೆ ನಿಮ್ಮ ಮನೇಲಿ ಮಕ್ಕಳಿದ್ದು ಹಾಳು ಮಾಡ್ತಾರೆ ಅಂದರೆ ಸದ್ಯಕ್ಕೆ ಒಂದು 2-3 ವರ್ಷ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ, ಒಂದು 6,000 ಇದು. ಸೊ ಆಮೇಲೆ ಚೆನ್ನಾಗಿರೋ ತಗೋಣ ಅಂತ ಈಗ ಸದ್ಯಕ್ಕೆ ಇದನ್ನು ತಗೊಂಡಿರೋದು. ಬರೀ 6,000 ಅಷ್ಟೇ ಇದು. OLX ಒಂದು ನೀವು ಸರ್ಚ್ ಮಾಡಿ ಸೋಫಾ ಅಂತ, ಅದು ಕೆಆರ್ಪುರಮ್ದು ಒಂದು ಬರುತ್ತೆ ನಿಮಗೆ, ಮ್ಯಾನುಫ್ಯಾಕ್ಚರಿಂಗು ಅಂತ ಬರುತ್ತೆ, ಸಾರಿ OLX ಅಲ್ಲ, ಅದು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಬೆಂಗಳೂರು ಅಂತ ಹೊಡೀರಿ, ನಿಮಗೆ ಸುಮಾರು ಆಪ್ಷನ್ಸ್ಗಳು ಬರ್ತಾವಲ್ಲ, ತುಂಬ ಕಡಿಮೆ ಇರ್ತವೆ. ಸೊ ಇದು ನಮ್ಮದು ಮನೆ. ಏನು ಟೆರಸ್? ಹಾಂ ತೋರಿಸ್ತೀನಿ, ಟೆರಸ್ಗೆ ಹೋಗೋಣ ಫಸ್ಟ್. ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಚಪ್ಪಲಿ ಇಟ್ಟಾರೆ. ಗೋವಾಗ ತಗೊಂಡು ಹೋಗಕ್ಕೆ, ಗೋವಾಗ ತಗೊಂಡು ಹೋಗಕ್ಕೆ ಆ ಬಾಕ್ಸ್ ರೆಡಿ ಮಾಡಿದ್ರು. ಲಾಸ್ಟ್ ಬಾಕ್ಸ್ ರೀಸೆಂಟ್ ಅಲ್ಲ, ಹಳೇದೇ ಇದು, ರೀಸೆಂಟ್ ವಾಪಸ್ ಓಡಿಸ್ತಾ ಇದೀನಿ ಅಷ್ಟೇ. ಅಲ್ಲಿ ತುಳಸಿ ಕಟ್ಟೆ ಇದೆ, ತೋರಿಸ್ತೆ ಅವಾಗ್ಲೇ. ಬನ್ನಿ ನಮ್ಮ ಮನೆ ತರಿಸಿ. ನಮ್ಮ ವೆಸ್ಪಾ ಗಾಡಿ ಇಲ್ಲ, ನಾನು ಜಾಸ್ತಿ ಕುತ್ಕೊಳ್ಳೋದು, ನಾನು ಓಡ್ಸೋಕ್ಕೆ ಬರಲ್ಲ, ಓಡಿಸ್ತೀನಿ ಬಟ್ ಬಿದೋಗ್ತೀನಿ ಅಂತ ಭಯ, ಯಾಕಂದ್ರೆ 2-3 ಸಲ ಬಿದೋಗ್ಬಿಟ್ಟೆ. ಇನ್ನೊಂದು ಹೆಂಗೆ ಗೊತ್ತಾ, ಇದೇ ಗಾಡೀಲಿ ನನಗೆ 2 ಮಂತ್ಸ್ ಇದ್ದಾಗ ಬಿದೋಗ್ಬಿಟ್ಟಿದ್ದೆ ಒಂದ್ಸಲ, ಅವಾಗಿಂದ ಒಂಚೂರು ಭಯ, ಈಗ ಓಡ್ಸೋಕ್ಕೆ ಭಯ ಪಡ್ತೀನಿ ಗಾಡಿನ. ಬಟ್ ಪಿಂಕೆ ಜೊತೆ ಹಿಂದೆ ಕುತ್ಕೊಂಡು ಹೋಗ್ತೀನಿ. ಸೊ ಇದು ನಮ್ಮ ಮನೆ ವೆಸ್ಪಾ ಗಾಡಿ. ಸೊ ಬನ್ನಿ 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 ತರಿಸ್ಕೋಗ. ಒಂಗೆ ಮರ ಎಷ್ಟು ಚೆನ್ನಾಗಿ ಇದೆ ನಮ್ಮ ಮನೆ ಟೆರೆಸ್. ಸೊ ಫೋಟೋ ಶೂಟ್ ಮಾಡ್ಕೋಬೇಕು, ವಿಡಿಯೋಸ್ ತಗೋಬೇಕು ಅಂದಾಗ ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡೋದು. ಜಾಸ್ತಿ ನಾವು ಈ ಫ್ರೇಮ್ ಯೂಸ್ ಮಾಡ್ತೀವಿ, ಸನ್ ಬೆಳಕು ಡೈರೆಕ್ಟಾಗಿ ನಮ್ಮ ಫೇಸ್ ಬಿಡೋದ್ರಿಂದ ಇಲ್ಲಿ ವಿಡಿಯೋ ಮಾಡಿದಾಗ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಇಲ್ಲಿ ವಿಡಿಯೋ ಮಾಡ್ತೀವಿ, ಅಲ್ಲಿಲ್ಲ ಅಂತಂದರೆ ಅದೇ ರಘು ಇಲ್ಲಿ ನಿಂತ್ಕೊಂತಾನೆ, ನಾನು ಅವ್ನು ಹೊರ್ಕೊಂಡು ಇಲ್ಲಿ ವಿಡಿಯೋ ಮಾಡೋದು. ನೋಡಿ ನಮ್ಮ ಮನೆ ಸುತ್ತ ಬರೀ ಮರ ಗಿಡಗಳೇ ಇದ್ದಾವೆ. ಆ್ಯಂಡ್ ಮುಂಚೆ ತುಂಬ ಜನ ಕೇಳ್ತಿದ್ರಿ ನಿಮ್ಮ ನಿಮ್ಮ ಮುಂಚೆ ನಿಮ್ಮ ಮನೆ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ಅಂತ ಕೇಳ್ತಿದ್ರಿ. ಸೊ ನೋಡಿ ಅಲ್ಲಿ ಅದೇ ಅಪಾರ್ಟ್ಮೆಂಟ್, ಅದೇ ಅಪಾರ್ಟ್ಮೆಂಟ್, ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಥರ್ಡ್ ಫ್ಲೋರ್, ಅಲ್ಲೇ ಥರ್ಡ್ ಫ್ಲೋರ್ ಅಲ್ಲೇ ಇದ್ದಿದ್ದು ಮನೆ, ಆ ಡೋರ್ ಕಾಣಿಸ್ತಿದೆಯಲ್ಲ ಆ ಕಡೆಲೆ, ಅಂದರೆ ಮೇಲೆ ಮುಸ್ಲಿಮ್ದು ಅನಿಸುತ್ತೆ ಅದ್ರ ಕೆಳಗಡೆ ಇರೋ ಮನೆ. ಬಟ್ ಆ ಮನೇದು ನಮ್ಗೆ ಏನೋ ಅಲ್ಲಿ ಸೆಕ್ಯೂರಿಟಿ ಇದೆಲ್ಲ ಇಷ್ಟ ಆಗಿಲ್ಲ, ಸೊ ಮನೇನ ಬಿಟ್ಬಿಟ್ವಿ. ಆ್ಯಂಡ್ ಇನ್ನೊಂದು ಬಿಡಿ ಏನಿಲ್ಲ. ಸೊ ಇಷ್ಟೇ ನಮ್ಮ ಮನೆ, ನನಗೆ ತುಂಬ ಇಷ್ಟವಾದಂಥ ಮನೆ, ಒಂಥರ ಸ್ಯಾಟಿಸ್ಫಿಕೇಷನ್ ಆಗಿರುವಂಥ ಮನೆ. ನೋಡೋಣ ಎಷ್ಟು ವರ್ಷ ಇರ್ತೀವೋ, ಯಾವುದೇ ಇದ್ದರೂ ಬಾಡಿಗೆ ಮನೆ ಜಾಸ್ತಿ ವರ್ಷ ಅಂತೂ ಇರೋಕ್ಕಾಗಲ್ಲ, ಅವಾಗವಾಗ ಖಾಲಿ ಮಾಡ್ತಾ ಇರಬೇಕು ಅಷ್ಟೇ. ಹಾಂ ಇಲ್ಲೇನ ಸುಮಾರು ಜನ ಕೇಳ್ತಿದ್ರಿ ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂತ. ಸೊ ಫೈನಲಾಗಿ ಓಮ್ ಟೂರ್ ಮಾಡಿದ್ವಿ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡಿದಿರೋ. ಸೊ ಲೈಕ್ ಮಾಡಿ, ಆಮೇಲೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಿದ್ದಂಗೆ ನಮ್ಗೆ ಇನ್ನೂ ಬೇರೆ ಬೇರೆ ವ್ಲಾಗ್ಗಳು ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಜನ ಇನ್ನೂ ಏನೇನೋ ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾಡಿ ನಿಮ್ಮ ಬಟ್ಟೆದು ವ್ಲಾಗ್ ಮಾಡಿ ಅಂತೆಲ್ಲ ಕೇಳ್ತಾ ಇದ್ದಾರೆ, ಆದಷ್ಟು ಬೇಗ ಮಾಡ್ತೀನಿ. ನನ್ನ ಸ್ಲಿಪ್ಪರ್ ಕಲೆಕ್ಷನ್ಸ್ ಕೂಡ ತುಂಬ ಜನ ಕೇಳಿದ್ದೀರಾ, ಅದನ್ನು ಕೂಡ ಮಾಡ್ತೀನಿ.
ಈಗ ಒಂದೇ ಒಂದ್ ಇದಾದ್ಮೇಲೆ ಒಂದ್ ಎರಡು ದಿವಸ ಯಾವ್ದು ಅಪ್ಲೋಡ್ ಮಾಡಲ್ಲ ನಾವು, ಯಾಕಂದ್ರೆ ಗೋವಾಗ ಹೋಗ್ತಾರ. ಸೊ ನಾನು ಏನಾದ್ರು ಯೂಸ್ ಮಾಡಿದ್ರೆ ನಾನು ಯಾವ್ದಾದ್ರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮಾಡ್ತೀನಿ. ಸೊ ಅದನ್ನು ವಿಡಿಯೋನು ನೋಡಿ ನೋಡಿದ್ರಲ್ಲ. ಸೊ ಇದಾಗಿತ್ತು ನಮ್ಮ ಹೋಮ್ ಟೂರು. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೇದಾಗಲಿ. ಬಾಯ್. ಜಯ ಆಂಜನೇಯ.